हाँ मुझे याद है और तुम्हारे जादू भी रेडी है। हर पल जियो, हर पल जीतो। काजू, द विनर्स चॉइस। ಏನಮ್ಮಾ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ, ಅದು ಕೂಡ ಸೂರ್ಯ ತೆಂಗಿನೆಣ್ಣೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. ನೀವು? ಸರೋಜಿನಿ ಶೆಟ್ಟಿ ಅವರೇ, ನೀವು ಇಷ್ಟದ ತನಕ ಮಾಡಿರುವಂತಹ ಎಲ್ಲ ಪಾತ್ರದಲ್ಲಿ ನಿಮಗೆ ಇಷ್ಟವಾದಂತಹ ಪಾತ್ರ ಯಾವುದಲ್ಲಿ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಂತಂದ್ರೆ ಸುಮಾರು ನಾಟಕಗಳಲ್ಲಿ ಮಾಡಿದ್ದೇನೆ. ನಾಟಕಗಳನ್ನು ಮಾಡುವುದಸ ನಾನು ಅದರಲ್ಲೂ ಸಾಹಿತ್ಯ ನಂದು ಅದರಲ್ಲಿ ಪಾತ್ರ ಏನು ಅಂತ ಅದನ್ನು ನನ್ನ ಮೊದಲಿಂದಲೂ ಸ್ಟಾರ್ಟಿಂಗ್ ಅಲ್ಲಿ ಹಾಗೇನೆ ಖಂಡನೆ ಕುಡಿದ ನಾಟಕದಲ್ಲಿ ಆ ಪಾತ್ರ ಸುಮತಿ ರೋಲ್ ಚೆನ್ನಾಗಿತ್ತು. ಮೊದಲ ನಾಟಕ ಆಮೇಲೆ ಅಲ್ಲ, ನಾನು ಈಗ ನನ್ನ ಸೆಲೆಕ್ಟೆಡ್ ನಾಟಕಗಳನ್ನು ಹೇಳ್ತಾ ಇದ್ದೇನೆ. ಆಮೇಲೆ ರಮಾನಂದ ಚೂರಿಯರದ್ದು ನಾವಿಲ್ಲದಾದಂತ ಅದು ಒರಿಜಿನಲ್ ಮರಾಠಿ ನಾಟಕ, ಅದು ಅವರು ಕನ್ನಡಕ್ಕೆ ಬರ್ತಿದ್ದದ್ದು. ಅದ್ರಲ್ಲಿ ನಾನು ಕಮಾಂಡರ್ ಇದು ಒಬ್ಬ ಕಮಾಂಡರ್ ಹೇಳ್ತಿ ಶೈಲಜ ವರ್ಮ ಅಂತ, ಅದು ಇಂಗ್ಲೆಂಡ್ ಇಲ್ಲಿ ಇರುದವಳು. ಆ ಒಂದು ಪಾತ್ರ ಬಾಂಬೆ ಶಂಕರ್ ಅನ್ನು ಹೊರಲಿ ಮಾಡಿದ್ದೇನೆ, ಅದು ತುಂಬಾ ಇಷ್ಟ ಆಗಿದೆ ನನಗೆ. ಮತ್ತೊಂದು ಪೌರಾಣಿಕ ಚಾರಿತ್ರಿಕ ನಾಟಕ ಹೇಳಿದ್ರೆ ವೀರರಾಣಿ ಅಬ್ಬಕ, ಅದು ನನ್ನ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಮತ್ತೊಂದು ಸಾಮಾಜಿಕ ನಾಟಕಗಳಿಗೆ ಹೇಳುದಿದ್ರೆ ನನಗೆ ಉದಯವಾಣಿ ವಿಂಶತಿ ಪ್ರಶಸ್ತಿ ಬಂದಂತ ಉರಿಯೇ ಮಗಿ ಅದು ಅದರಲ್ಲಿ ನನಗೆ ಒಳ್ಳೆಯ ಒಂದು ಇದೆ, ಒಳ್ಳೆಯ ಒಂದು ಮನಸ್ಸಿಗೆ ಅಭಿಮಾನ ಒಂದು ಇಂಟ್ರೆಸ್ಟ್ ಬರುವಂತ ಒಂದು ಪಾತ್ರ. ಮತ್ತೊಂದು ಏನಂತಂದ್ರೆ ರಾಮಚಂದ್ರ ಬೇಕಂಪಾಡಿ ಗೊತ್ತು, ಅವರು ಒಬ್ರು ಒಳ್ಳೆ ಲೇಖಕ, ಅವರು ನಿನ್ನ ಮುಖ್ಯದ ಅಂತ ಒಂದು ನಾಟಕ ಬರ್ತಿದ್ರು ಅವರು, ಅದನ್ನು ನಿರ್ದೇಶನ ಕಾಸರಗೋಡು ಚಿನ್ನ ಅವರು ಮಾಡಿದ್ದಾರೆ. ಅದರಲ್ಲಿ ಮೂರು ಹೀರೋಗಳು ಒಂದೇ ಹೀರೋಯಿನ್, ಅದರಲ್ಲಿ ನಾಯಕ ಅದು ದೂರದರ್ಶನದಲ್ಲಿ ಇದು ಪ್ರಸಾರ ಆಗಿದೆ. ಅದು ಅದು ಏನಂದ್ರೆ ಅದು ದೊಡ್ಡ ತುಂಬಾ ದೊಡ್ಡ ದೊಡ್ಡ ಸಂಭಾಷಣೆ. ಅದರಲ್ಲಿ ನನ್ಗೆ ಯಾಕೋ ಬೇಜಾರಾಗ್ತಿತ್ತು, ಫಸ್ಟಿಗೆ ಅದು ಯಾರು ಬೇರೆಯವರು ನಿರ್ದೇಶನ ಮಾಡಿದ್ರು, ಆಮೇಲೆ ಚಿನ್ನ ಅವರ ಕೈಗೆ ಆ ನಿರ್ದೇಶನ ಅವರ ಕೈಗೆ ಹೋಯ್ತು. ಹಾಗೆ ಏನಂದ್ರೆ ನಾನು ಚಿನ್ನ ಅವರಲ್ಲಿ ಹೇಳಿದ್ದೆ ಡೈರೆಕ್ಟರ್ ಅವರು, ನಾನು ಹೇಳಿದೆ ಚಿನ್ನ ಅವ್ರು ಎಂತ ಅಳ್ತಾ ಅಳ್ತಾ ಇಷ್ಟು ದೊಡ್ಡ ಸಂಭಾಷಣೆ ಹೇಳ್ಬೇಕಾ ನಾನು ಅಂತ, ಸುಮ್ಮನಿರು ಸರಿ ಮಾಡೋಣ ನಾಳೆ ರಿಹರ್ಸಲ್ ಅಂತ ಹೇಳಿದ್ರು. ಬರೀ ಅದರಲ್ಲಿ ಎರಡೇ ಸೆಂಟೆನ್ಸ್ ಅಲ್ಲಿ ಫುಲ್ ಇಡೀ ಡೈಲಾಗ್ಸ್ ಬರುವಂತ ಒಂದು ಎರಡೇ ಸೆಂಟೆನ್ಸ್ ಅಲ್ಲಿ ಆ ವಿಷಯಗಳು ಅಷ್ಟು ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ನಿನ್ನ ಮುಖ್ಯದ ನಾಟಕ ಎಷ್ಟು ಖುಷಿಯಾಗಿದೆ ಅಂತಂದ್ರೆ ನಮ್ಗೆ ಈಗ ಆಗ್ತಾ ಇಲ್ವಲ್ಲ ಅಂತ. ಮತ್ತೊಂದು ಲಂಕೇಶ್ ಅವರದ್ದು ಸಿದ್ಧಾಂತ ಯಾತ್ರಾಚಿನ ಅವರು ಮಾಡಿದ್ರು, ಅದ್ರೆ ನಾನು ಪಾತ್ರ ಅವ್ರ ಪಾತ್ರ ಮಾಡಿದ್ದೇವೆ. ಕೆ ಟಿ ಶ್ರೀಧರ್ ಅವರ ಕೆ ಟಿ ಶ್ರೀಧರ್ ರಾಷ್ಟ್ರೀಯ ಹೆದ್ದಾರಿ ಡಿವಿಷನ್ ನಲ್ಲಿ ಸಾವು ಅಂತ ರವೀಂದ್ರ ಕಲಾಭವನದಲ್ಲಿ ವರ್ಷ ಚಿನ್ನರಿಗೆ ನೆನಪಿರ್ಬಹುದು, ಅದ್ರಲ್ಲಿ ನಾನೊಂದು ಪಾತ್ರ ಮಾಡಿದ್ದೇನೆ. ಇದರಲ್ಲಿ ಏನಂದ್ರೆ ನವ್ಯ ನಾಟಕಗಳ ಸ್ವಲ್ಪ ಒಳಗೆ ಹೋಗ್ತಾರೆ ನಾನು, ಅಂದ್ರೆ ಈ ಕಮರ್ಷಿಯಲ್ ನವ್ಯ ಎರಡು ನನಗೆ ತುಂಬಾ ಇಷ್ಟ. ಹಾಗೆ ಇಲ್ಲಿ ರೆಡಿ ಆಗಿದೆ, ಈಗ ಚಿಕನ್ ಚಿಕನ್ ಓಕೆ ಫೈನಲ್ ಮಿಕ್ಸ್ ಆಗಿದೆ ಈಗ. ಅದ್ರೊಳಗೆ ಚಿಕನ್ ತರನೇ ಸ್ವಲ್ಪ ಸ್ವಲ್ಪ ಉಪ್ಪು ಪೀಸ್ ಮಾಡಿದ್ರೆ ಪರವಾಗಿಲ್ಲ, ಉಪ್ಪು ರುಚಿಗೆ ತಗೊಳ್ಳಷ್ಟು ಉಪ್ಪು ಹಾಕ್ಬೇಕು, ಉಪ್ಪು ಹಾಕ್ಬೇಕು. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ, ಮಿಕ್ಸ್ ಆಗ್ತಾ ಇದೆ. ಮೇಡ ಸ್ವಲ್ಪ ಉಪ್ಪು ಹಾಕುವ, ಸ್ವಲ್ಪ ಸ್ಕೂಲ್ ಕೊಡಿ. ಓಕೆ, ಅದು ಉಪ್ಪು ಯಾವಾಗಲೂ ಹಾಕುವಾಗ ನಾವು ಆಮೇಲೆ ನೋಡ್ಬೇಕು ಎಷ್ಟು ಜೋಡಿ ಹಾಕ್ಬೇಕು, ಯಾಕಂದ್ರೆ ಜಾಸ್ತಿ ಆಗ್ತದೆ. ಹೇಳ್ತೇವೆ ನಾವು ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದಿಲ್ಲ ಅಂತ, ಮತ್ತೆ ಉಪ್ಪು ಜಾಸ್ತಿ ಆದ್ರೆ ಅದು ರುಚಿ ಕೆಟ್ಟ. ತಾಯಿ ಅಂತ ಹೇಳುವಾಗ ನನಗಂತೂ ನೀವು ನಿಮ್ಮ ಮನೆಯಲ್ಲಿ ತಾಯಿಯರು ನಿಭಾಯಿಸ್ತೀರ ಅಲ್ವಾ?
ನಿಮಗೆ ನಿಮ್ಮ ಮಕ್ಕಳು ಈ ಚಿತ್ರರಂಗ ಆಗಲಿ ನಾಟಕ ರಂಗ ಆಗಲಿ ಇದರ ಜೊತೆ ಸಪೋರ್ಟಿವ್ ಆಗಿದ್ದಾರಾ ಇಲ್ಲ ಬೇಡ ಅಂತ ಎಂದು ಹೇಳ್ತಾರೆ. ಇದು ನನ್ನ ಸಂದರ್ಶನ ಆದ್ರೆ ಈ ಗಾಡ್ ಫಾದರ್ ಯಾರು ಅಂತ ನನಗೆ ತುಂಬಾ ಮನಸ್ಸಿಗೆ ನನ್ನ ಅಮ್ಮನ ನೆನಪಾಗುತ್ತದೆ. ನನಗೆ ಗಾಡ್ ಫಾದರ್ ಇಲ್ಲ, ನನಗೆ ಗಾಡ್ ಮದರ್. ನನ್ನ ಅಮ್ಮ ನನಗೆ ಸ್ಫೂರ್ತಿ. ಯಾವಾಗಲೂ ನಾನು ಕಲಾರಂಗದಲ್ಲಿ ನನಗೆ ಒಂದು ಹೆಸರು ಬರೋದು, ಅದರಲ್ಲಿ ಏನಾದರೂ ಪ್ರಶಸ್ತಿ ಬರೋದು, ಸನ್ಮಾನ ಆಗೋದಂದ್ರೆ ನನ್ನ ಅಮ್ಮನಿಗೆ ಅದು ಅವ್ರು ಎಷ್ಟು ಜನರಲ್ಲಿ ಹೇಳೋದು ಗೊತ್ತ. ನನ್ನ ಮಗಳಿಗೆ ಅದು ಮತ್ತೆ ಇದು ಬಂತು, ನಾನೇ ಹೇಳ್ದವ್ರ ಹತ್ರ ಏ ಬೇಡ ಬೇಡ ಅಮ್ಮ ಹೆಚ್ಚು ಹೊಗಳಬೇಡಿ, ನನ್ನ ಮಕ್ಕಳನ್ನ ಹೆಚ್ಚು ಹೊಗಳಬಾರ್ದು ಅಂತ. ನನಗೆ ನನ್ನ ಅಮ್ಮನೇ ಸ್ಫೂರ್ತಿ, ಅವರೇ ಸ್ಫೂರ್ತಿ. ತಾಯಿ ದೇವರು ಎಲ್ಲ ಮನೆಯಲ್ಲೂ ದೇವರು ಗಿರತಾಗಲಾದ್ರೆ ಎಲ್ಲ ಮನೆಯಲ್ಲೂ ತಾಯಿಯನ್ನು ದೇವರು ಸದಾ ಇರ್ತಾರೆ. ಸೊ ಅಂತ ತಾಯಿ ಸಪೋಸ್ ಕಲಾಕಾರ ನಿಮ್ಮ ನಿಮ್ಮ ಹತ್ರ ಇಲ್ಲಿ ಅಂತ ಬಯಸ್ತೀನಿ. ಇಲ್ಲ ದೇವರು ಅವ್ರ ಆಶೀರ್ವಾದ ಇದೆ ಅಲ್ವಾ? ಖಂಡಿತ ಅಷ್ಟು ಸಾಕು. ನಮ್ಮ ಬೆಳವಣಿಗೆ ಯಾವತ್ತು ತಾಯಿಯವರ ಆಶೀರ್ವಾದ ಆಶೀರ್ವಾದ ಬೇಕೇ ಬೇಕು ಅಷ್ಟೇ. ಹೌದು, ಮತ್ತೇನಂದ್ರೆ ಆ ಮಾಂಸದಲ್ಲಿ ಚಿಕನ್ ಇದೆ ನೋಡಿ, ಅದ್ರಲ್ಲಿ ನೀರು ಹೊಸರುತ್ತೆ. ಈಗ ನಾವು ಬೇರೆ ಚಿಕನ್ ಇಲ್ಲ, ನೀವು ಕೇಳಿದ್ರೆ ಅಲ್ಲ ತುಳಿನಲ್ಲಿ ಇರ್ತಾರೆ ಕಟ್ಟದ ಕೋಳಿ ಅಂತ, ಅದು ಅದ್ರದ್ದು ಮತ್ತೆ ಈ ಕೈ ಸಂದ ಅದನ್ನಂದ್ರೆ ಕುಕ್ಕರ್ ಅಲ್ಲೇ ಆಗ್ಬೇಕು. ಇದು ಏನ್ ನಾಟೋದಿಲ್ಲ, ಇದು ಬ್ರಾಯ್ಲರ್ ಚಿಕನ್ ಆಗುದಿಲ್ಲ. ಸೊ ಗಟ್ಟಿ ಚಿಕನ್ ಆಗಿದ್ರೆ ಈ ತರ ಮಾಡ್ಬೇಕಾಗಿದ್ರೆ ಕುಕ್ಕರ್ ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಇಟ್ಕೊಳ್ಳಿ. ಇದೊಂದು ಇಲ್ಲಿ ಫ್ರೈ ಆಗ್ತಾ ಇದೆ, ನಾವು ಚಿಕ್ಕ ಬ್ರೇಕ್ ವಾಪಸ್ ತರ. ಸೂರ್ಯ ರಿಫೈನ್ ಆ್ಯಂಡ್ ಕೋಕೋನಟ್ ಆಯಿಲ್ ಅರ್ಪಿಸುವ ಆಟದ ಗಮ್ಮತ್ತು ಇದರಲ್ಲೂ ಅಟಿಲ್ದ ಗಮ್ಮತ್ತು.